ಎಂ ಡಿ ಅವ್ರನ್ನ ಭೇಟಿ ಮಾಡಿ ಹೇಳ್ತಾ ಇರೋದು. ಇದರಲ್ಲಿ ಕೆಎಂಎಫ್ ಖಚಿತವಾಗಿದ್ದಾರೆ, ನಂದಿನಿ ತುಪ್ಪವನ್ನ ಮತ್ತೆ ಏನಾದರೂ ಅವರು ಅದೇ ಹಣಕ್ಕೆ ಕೊಡೋದಕ್ಕೆ ಕೇಳ್ಕೊಂಡ್ರೆ ಪೂರೈಕೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಕಸ್ಮಾತ್ ನಾನು ಇನ್ನೊಂದು ಮನವಿ ಕೊಡ್ತಾ ಇದ್ದೀನಿ ಯಾರಿಗೆ, ಕೆ ಎಂ ಎಫ್ ಅವರಿಗೆ ಮುಖಾಂತರ ಅವ್ರು ನೋಡೇ ನೋಡ್ತಾರೆ ಈ ವಿಡಿಯೋ. ನೀವು 600 ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀರಾ ಹೊರಗಡೆ ಜನರಿಗೆ, 600 ರೂಪಾಯಿ ನೀವು ಕೆ ಜಿ ಕೊಡ್ತಾ ಇದ್ದೀರಾ ತುಪ್ಪವನ್ನು ಒಂದು ಕೆ ಜಿ, ನೀವು 392 ರೂಪಾಯಿಗೆ ಅವ್ರಿಗೆ ಟನ್ ಗಟ್ಟಲೆ ಕೊಡೋ ಬದಲು ಇಲ್ಲೇ ನೀವು ಬರೀ 450 ರೂಪಾಯಿ ಮಾಡಿ ಓಪನ್ ಮಾರ್ಕೆಟಲ್ಲೇ ಬಿಡಿ, ನಮ್ಮ ಜನರೇ ತಗೊಳ್ಳಿ, ನಮ್ಮ ಜನರೇ ಆರಾಮಾಗಿ ತಗೊಳ್ಳಿ ತುಪ್ಪನ. ಸೊ ನಮಗೆ ಈಸಿಯಾಗಿ ನೀವು ಟನ್ ಗಟ್ಟಲೆ ಏನು 106 ಟನ್ನು ನೀವು ಕಡಿಮೆ ರೇಟ್ಗೆ ಯಾರೋ ಕೊಡೋ ಬದಲು ಯಾರಿಗೂ ಕೊಡೋ ಬದಲು ನಮಗೆ ಕೊಡಿ, ಜನರಿಗೆ 600 ರೂಪಾಯಿ ನಮಗೆ ಮಾಡಿ ಅವರು ಕೇಳದಂತಹ ಹಣಕ್ಕೆ ಕಡಿಮೆ ಹಣಕ್ಕೆ ನೀವ್ಯಾಕೆ ಅವ್ರಿಗೆ ಕೊಟ್ಟು ನಮ್ಮ ರೈತರಿಗೆ ಯಾಕೆ ಲಾಸ್ ಮಾಡ್ತಾ ಇದ್ದೀರಾ ನೀವು ಅನ್ನೋ ಒಂದು ಸಲಹೆಯನ್ನು ಸಹ ನಾವೀಗ ಕೊಟ್ಟಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದ ತಪ್ಪು ಕೆ ಎಂ ಎಫ್ ಇಂದ ಆಗಿಲ್ಲ, ಅವರು ಟೆಂಡರ್ ಕರೆದಿದ್ರು ಅವ್ರ ರೇಟ್ಗೆ ಇವ್ರಿಗೆ ಓಕೆ ಆಗಿಲ್ಲ ಕೊಟ್ಟಿಲ್ಲ, ಕರೆಕ್ಟ್ ಇದೆ ತಾನೇ. ಅದರಲ್ಲಿ ಅರ್ಥ ಏನಿದೆ, ಇದರಲ್ಲಿ ಏನು ತಪ್ಪಿದೆ, ಸುಳ್ಳು ಸುಳ್ಳು ಮಾಹಿತಿಗಳನ್ನ ಹಾಕೊಂಡು ಜನರಿಗೆ ತಪ್ಪು ಮಾಹಿತಿಗಳನ್ನ ಕೊಟ್ಕೊಂಡು ನಾಡ ವಿರೋಧಿ ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿಕೊಂಡು ಕನ್ನಡ ಹೋರಾಟಗಾರರ ಬಗ್ಗೆ ಕೆಡ್ದಾಗ ಮಾತಾಡಿಕೊಂಡು ಅವತ್ತಿನ ದಿನ ದಹಿ ಅನ್ನೋ ವಿಚಾರದಲ್ಲಿ ಕನ್ನಡ ಹೋರಾಟಗಾರರು ಅಷ್ಟು ಕೇಳ್ತಾ ಇದ್ರು ನಮ್ಮ ಪರವಾಗಿ ನಿಲ್ಲಿ ನಿಲ್ಲಿ ಅಂತ ಕೇಳಿದ್ರು ನಮ್ಮನ್ನೇ ಹಂಗಸಿ ಮಾತಾಡಿದಂಥವ್ರು ಸಾಕಷ್ಟು ಜನ ಇವತ್ತು. ಈ ವಿಚಾರದಲ್ಲಿ ನಿಮ್ಮ ನಿಲುವು ಹೇಗೆ ಬದಲಾಗ್ತಾ ಇದೆ, ಅವತ್ತು ನಮ್ಮ ಪರವಾಗಿ ನೀವು ನಿಲ್ಲಿಲ್ಲ, ಆದ್ರೆ ಇವತ್ತು ನೀವು ಮಾಡ್ತಾ ಇರೋದೇನು, ಏನು ಮಾಡ್ತದೆ, ಸುಳ್ಳು ಮಾಹಿತಿಗಳನ್ನ ದಯವಾಗಿ ಹಂಚಬೇಡಿ. ಆಮೇಲೆ ಇನ್ನೊಂದು ಕೇಳಿದೆ, ಸರ್ 3 ರೂಪಾಯಿ ಹಾಲ್ ರೇಟ್ ಜಾಸ್ತಿ ಆಗಿದೆ, ಈ 3 ರೂಪಾಯಿ ಹಾಲ್ ರೇಟ್ ಇವತ್ತಿಂದ ಜಾಸ್ತಿ ಆಗಿದೆಯಲ್ಲ, 3 ರೂಪಾಯಿ ಹಾಲ್ ರೇಟ್ ಇದ್ರ ಹೊಣೆ ಯಾರಿಗೆ ಅಂತಂದ್ರೆ ಖರೀದಿಗಾರರಿಗೆ 3 ರೂಪಾಯಿ ಜಾಸ್ತಿ ಆಗಿದೆ. ಆದ್ರೆ ನಿಮ್ಮೆಲ್ಲರಿಗೂ ಒಂದ್ ಸತ್ಯ ಹೇಳ್ತಾ ಇದ್ದೀನಿ, ಆ 3 ರೂಪಾಯಿ ಏನ್ ಜಾಸ್ತಿ ಆಗಿದೆ ಅದು ನೇರವಾಗಿ ಹಾಲನ್ನ ತಲುಪಿಸ್ತಕ್ಕಂಥ ಹಾಲನ್ನು ಕೊಡ್ತಕ್ಕಂಥ ರೈತರ ಖಾತೆಗೆ ನೇರವಾಗಿ ಹೋಗಿ ತಲುಪ್ತಾ ಇದೆ. ಇದೊಂದು ಬಹಳ ಖುಷಿ ಆಯಿತು ರೈತರಿಗೆ, 3 ರೂಪಾಯಿ ಹೋಗಿ ತಲುಪಿದ್ರೆ ಅದೇ 3 ರೂಪಾಯಿ ನಾವು ತಗೊಳ್ಳೋರಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಹೊರಗಡೆ ಪ್ರೈವೇಟ್ ಕಂಪನಿಗಳು ಹೊರ ರಾಜ್ಯದಿಂದ ಎಲ್ಲೆಲ್ಲೋ ಹಾಲನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ನಮ್ಮ ಈ ನಂದಿನಿ ಹಾಲನ್ನ, ಅವ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಆ ದುಡ್ಡನ್ನ ತೆಗೆದು ರೈತರು ಕೊಡ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪೇನಿದೆ, ಹೇಗೆ ಬಂತು ಇದರಲ್ಲಿ, ನಮ್ಮ ರೈತರಿಗೆ 3 ರೂಪಾಯಿ ಜಾಸ್ತಿ ಕೊಟ್ರೆ ಸೊ ಅದು ವಿರೋಧಿತನನ, ಇದನ್ನ ಹೇಗೆ ಒಪ್ಕೊಳ್ಳೋದು, ಅದನ್ನು ಒಂದು ಸ್ಪಷ್ಟನೆ ಕೇಳೋದು. 3 ರೂಪಾಯಿ ಜಾಸ್ತಿ ಆದರೆ ಸರ್ ಏನು ಯಾರಿಗೆ ಇದು ಇದ್ರ ಲಾಭ ಅಂತ ಹೇಳಿ, ಕೆ ಎಂ ಎಫ್ಗೆಲ್ಲ ಲಾಭ, ನೇರವಾಗಿ ಆ 3 ರೂಪಾಯಿನ ರೈತರು ಕೊಡ್ತಾ ಇದ್ದಾರೆ. ಇದು ನಿಮ್ಮೆಲ್ಲರ ಗಮನಕ್ಕಿರಲಿ. ಮತ್ತೆ ತುಪ್ಪದ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಎಲ್ಲ ಪದಾರ್ಥಗಳು ಕೆ ಎಂ ಎಫ್ನ ಎಲ್ಲ ಪದಾರ್ಥಗಳಲ್ಲೂ ಕನ್ನಡ ಬರಬೇಕು ಅಂತ ತನ್ನದು ಒಂದು ಉದ್ದೇಶ, ಎರಡನೇದು ಡಿ ಟಿ ಡಿ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದೀವಿ, ಮೂರನೇದು ಬಂದು 3 ರೂಪಾಯಿ ನೇರವಾಗಿ ರೈತರ ಅಕೌಂಟ್ಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲೂ ನಾಡು ನುಡಿ ನೆಲ ಜಲ ವಿಚಾರವಾಗಿರಬಹುದು, ಇನ್ಯಾವುದೇ ವಿಷಯ ಆಗಿರಬಹುದು, ಓಲಾಟಗಾರರು ಅಂತ ಹೇಳಿ ನೀವು ನಮ್ಮನ್ನ ಹೀಯಾಳಿಸಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನೀವು ಜೊತೆಲಿ ಸೇರ್ಕೊಳ್ಳಿ, ಬನ್ನಿ ಸರ್ ಮಾಡೋಣ ಈ ಥರದೊಂದು ಇದೆ ಏನೋ ಒಂದು ಅಂತ ಹೇಳಿ ನೀವು ಕರೆದಾಗ ಜೊತೆಲಿ ಬಂದು ನಿಂತ್ಕೊಂಡು ನಾವು ಮಾಡ್ಬೋದು. ಇವತ್ತು ನಾವೆಲ್ಲರೂ ಬಂದು ಜೊತೆಲಿ ನಿಂತ್ಕೊಂಡು ಇವತ್ತು ಈ ಸ್ಪಷ್ಟನೆಯನ್ನು ತಗೊಂಡಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯಾದ ನಂದಿನಿ ಪದಾರ್ಥಗಳು ಎಲ್ಲ ಕಡೆ ಸಪ್ಲೈ ಆಗುತ್ತೆ, ಎಲ್ಲ ಕಡೆ ಹೋಗ್ತವೆ, ಎಲ್ಲ ಕಡೆ ಬರ್ತವೆ, ಬೇಕಾದವ್ರು ಬಂದು ತಗೋಬೋದು. ನಾವು ಯಾರಿಗೂ ಹೋಗಿ ಬೇಡಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು ಅದಂತೂ ಭಾಳ ಖುಷಿ ಆಯ್ತು ನಮಗೆ. ಸರ್ ನಮ್ಮದು ಬ್ರ್ಯಾಂಡ್ ನಮ್ಮ ಭಾರತದಲ್ಲಿ ನಂಬರ್ 1 ಬ್ರ್ಯಾಂಡ್, ನಮ್ಮದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಾವ್ಯಾಕೆ ತಗೊಳ್ಳಿ ತಗೊಳ್ಳಿ ಅಂತ ಬೇರೆಯವ್ರಿಗೆ ಹೋಗಿ ಬೇಡ್ಕೋಬೇಕು ನಾವು, ನಾವ್ಯಾರಿಗೂ ಬೇಡೋದಿಲ್ಲ ಸರ್, ನಮ್ಮ ಕ್ವಾಲಿಟಿ ಆಗಿದೆ, ಇವತ್ತೇ ಪೂರೈಕೆ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಸೊ ಏನೇ ಬಂದರೂ ನಾವು ಲಾಸ್ ಮಾಡ್ಕೊಂಡು ರೈತರಿಗೆ ಲಾಸ್ ಮಾಡಿ ನಾವ್ಯಾರಿಗೂ ಕಡಿಮೆ ದುಡ್ಡು ಕೊಡೋಕ್ಕಾಗಲ್ಲ, ಇದು ಇವರ ಖಚಿತವಾದ ನಿಲುವು. ಇದು ಬಹಳ ಖುಷಿಯಾಯಿತು, ಧನ್ಯವಾದಗಳು.